ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮಂತ್ರವಾದಿ ತನ್ನ ಮಾಂತ್ರಿಕ ಶಕ್ತಿಯಿಂದ ನನ್ನ ಶಕ್ತಿಯನ್ನ ಕಟ್ಟಾಕಿದ್ದಾನೆ. 48 ದಿವಸ ಆದ್ಮೇಲೆ ನನ್ನ ಶಕ್ತಿ ಮತ್ತೆ ವಾಪಸ್ ಬರುತ್ತೆ. ಆದ್ರೆ ಇನ್ನೂ 48 ದಿವಸ ಆಗಿಲ್ವಲ್ಲ. ಮತ್ತೇನ್ ಮಾಡುದು ಈಗ ಶಾಂಭವಿ? ಅಪ್ಪ ಬೇರೆ ಸ್ಟೇಷನ್ ಅಲ್ಲಿದ್ದಾರೆ, ಅಮ್ಮನ್ ಹೇಗ್ ಕಾಪಾಡದು? ಅಮ್ಮ ಕಳ್ಸಿರೋ ಮೆಸೇಜ್ ಅಲ್ಲಿ ನೀವೇ ಮೆಸೇಜ್ ಓದೋಷ್ಟಕ್ಕೆ ನಾನು ಸುತ್ತೋಗ್ತೀನಿ ಅಂತ ಕಳ್ಸಿದ್ದಾರೆ. ಭೈರವಿ, ಅಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಹೇಳಿ ಅಲ್ಲ, ಇದ್ರಲ್ಲಿ ಶತ್ರುಗಳ ಕೈವಾಡ ಇದೆ. ಅದು ಯಾರು ಅಂತ ಎಲ್ರಿಗೂ ಗೊತ್ತು. ನೀನು ಶಾಂಭವಿ ದೇವಿ ಹತ್ರ ಮನ್ಸ್ ಬಿಚ್ಚಿ ಬೇಡ್ಕೊ. ಅವ್ಳು ಖಂಡಿತ ನಮಗ್ ಸಹಾಯ ಮಾಡೇ ಮಾಡ್ತಾಳೆ. ನಾನಿವಾಗ ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದೀನಿ. ನನ್ನ ಶಕ್ತಿ ಮತ್ತೆ ನಂಗೆ ವಾಪಸ್ ಬಂದ್ಮೇಲೆ ಅಮ್ಮನ ಶತ್ರುಗಳನ್ನ ಎಲ್ಲರೂ ಸರ್ವನಾಶ ಮಾಡ್ತೀನಿ. ಈಗ ಸದ್ಯಕ್ಕೆ ನಮ್ಮ ಶಾಂಭವಿ ದೇವಿನ ಬೇಡ್ಕೊ. ಹಾಗೆ ಮಾಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭೈರವಿ, ನನ್ನಿಂದ ಅಮ್ಮನ್ನ ಕಾಪಾಡಕ್ಕೆ ಆಗ್ತಾ ಇಲ್ಲ. ನನ್ನ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ. ಪರವಾಗಿಲ್ಲ ಶಾಂಭವಿ, ನಿನ್ ಶಕ್ತಿ ಇಲ್ಲ ಅಂದಾಗ ಏನ್ ಮಾಡಕ್ಕಾಗುತ್ತೆ? ಈ ಸಲ ಶಾಂಭವಿ ದೇವಿನೇ ನಮ್ಮನ್ ಕಾಪಾಡ್ಬೇಕು. ದೇವ್ರ ಮನೆಗ್ ಹೋಗ್ಲ ನಾನು. ಆಗ್ಲಿ ಭೈರವಿ, ನಾನಿನ್ನು ಹೊರಡ್ತೀನಿ.